ಚಿಕ್ಕ ಹರಗ ಪ್ರಾಯ, ಜವಾಬ್ದಾರಿಗಳು ಹೆಚ್ಚಿಗೆ ಇಲ್ಲ. ಆ ಸಂದರ್ಭದಲ್ಲಿ ಅವರು ಎಲ್ಲರೂ ಕೂಡ ತಂದೆಗೆ ಅತ್ಯಂತ ಪ್ರಿಯರಾದ ಮಕ್ಕಳೇ, ಆದರೆ ರಾಮ ಅವರೊಳಗೆ ಅತ್ಯಂತ ಪ್ರಿಯನಾದ ಮಗ. ಸಹಿ ದೇವೈ ರುದಿರಣಸ್ಯ ರಾವಣಸ್ಯ ವಧರ್ಥಿಭಿ ಅರ್ಥಿತೋ ಮಾನುಷೋ ಲೋಕೆ ಮಾನುಷೀ ಲೋಕೆ ಜಜ್ಞೆ ವಿಷ್ಣು ಸನಾತನಃ. ರಾಮ ಯಾರು? ಸಾಕ್ಷಾತ್ ವಿಷ್ಣು. ಯಾಕೆ ಭೂಮಿಗೆ ಬಂದವ? ರಾವಣ ಸಂಹಾರ ಮಾಡುವುದಕ್ಕಾಗಿ ಬಂದವ. ವಾಲ್ಮೀಕಿ ರಾಮಾಯಣ ಹೇಳುವ ಸ್ಪಷ್ಟ ಮಾತುಗಳನ್ನು ಗಮನಿಸಿ ಕೇಳಿ ತಿಳಿಬೇಕು. ಸಚ ನಿತ್ಯಂ ಪ್ರಶಾಂತಾತ್ಮ ಮೃದುಕುರುವಂಚ ಭಾಷತೆ. ರಾಮ ಯಾರ ಜೊತೆಗೂ ಮಾತಾಡುವುದಕ್ಕೆ ಶಾಂತವಾಗಿದ್ದಾನೆ, ಮೃದುವಾಗಿ ಮಾತಾಡ್ತಾನೆ, ನಕ್ಕು ಮಾತಾಡ್ತಾನೆ, ತಾನೇ ಮೊದಲು ಮಾತಾಡ್ತಾನೆ. ಸ್ಮಿತ ಪೂರ್ವಾಭಿಭಾಷಿ ಅಥವಾ ಪೂರ್ವಾಭಿಭಾಷಿ, ತಾನೇ ಮೊದಲು ಮಾತಾಡ್ತಾನೆ. ಹತ್ತು ಸಲ ಮಾತಾಡಿಸಿ ಆದ ಮೇಲೂ ಮಾತಾಡದಿರುವಂತಹ ಹಮ್ಮು ಅವನಿಗಿಲ್ಲ. ಬಹಳ ವಿನೀತ, ಎಲ್ಲರ ಜೊತೆಗೆ ಪ್ರೇಮ, ಆ ವಿಧವಾದ ವ್ಯವಹಾರ ಅವನಿಗಿತ್ತು. ಉಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಕಠೋರವಾಗಿ ಮಾತಾಡಿದರೆ ರಾಮ ಎಂದಿಗೂ ಉತ್ತರ ಕೊಡ್ತಿರಲಿಲ್ಲ, ಅದನ್ನು ನುಂಗಿ ಬಿಡುತ್ತಿದ್ದ. ಕೇಳಿದರೂ ಕೇಳಿಸಿದಂತೆ ಇರ್ತಿದ್ದ. ಇಂಥ ಶಾಂತ ಸ್ವಭಾವದ ರಾಮ. ಕದಾಚಿತ್ ಉಪಕಾರೇಣ ಕೃತೇ ನೈಕೇನ ತುಷ್ಯತಿ. ಎಂದೋ ಜೀವನದೊಳಗೆ ಒಂದು ಉಪಕಾರವನ್ನು ಮಾಡಿದ್ರೆ ಅದನ್ನೇ ನೆನೆಸಿ 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 ಇರ್ತಾನೆ. ಅಪಕಾರವನ್ನು ನಿತ್ಯವೂ ಮಾಡುತ್ತಿದ್ರೆ ಹೋಗ್ಲಿ ಬಿಡು, ಅದೇನು ಅಂತ ಎಂದಿಗೂ ಗಮನವೇ ಕೊಡುವುದಿಲ್ಲ. ಜೀವನದಲ್ಲಿ ಒಂದು ಬಾರಿ ಉಪಕಾರ ಮಾಡಿದರೂ ನೆನೆಸುವ ರಾಮ, ನಿತ್ಯದಲ್ಲೂ ಮಾಡುವ ಜನರ ಅಪಕಾರವನ್ನ ಸ್ಮರಣೆ ಮಾಡದ ಔದಾರ್ಯವಿತ್ತವನೇ. ಶೀಲವೃದ್ಧ ಜ್ಞಾನವೃದ್ಧ ವಯೋವೃದ್ಧರಾದ ಸಜ್ಜನರ ಜೊತೆಗೆ ಯಾವಾಗಲೂ ಮಾತಾಡ್ತಾ ಇದ್ದ. ಇವರಿಂದಾಗಿ ಆ ಪಕ್ವತೆ ಏನಿತ್ತೋ ಆ ಪಕ್ವತೆ ರಾಮನಿಗೆ ಸುಲಭವಾಗಿ ಟ್ರಾನ್ಸ್ಫರ್ ಆಗತ್ತೇನೋ ಅಂತನ್ನುವಂತೆ ಇತ್ತಿತ್ತು. ರಾಮನಿಗೆ ಯಾರ ಪಕ್ವತೆ ಬೇಕಾಗಿದೆ? ಪರಿಪೂರ್ಣ ಪರಮಾತ್ಮ, ಅನಂತ ಗುಣಪೂರ್ಣ ಭಗವಂತ. ಆದರೆ ಅವನು ಜ್ಞಾನವೃದ್ಧರ ಜೊತೆಗೆ, ಯಾರು ಉತ್ತಮ ಜ್ಞಾನಿಗಳು, ಯಾರು ಶೀಲವೃದ್ಧರು, ಯಾರು ವಯೋವೃದ್ಧರು, ಅಂಥವರ ಜೊತೆಗೆ ಮಾತಾಡುವುದು. ರಾಮಾಯಣ ತುಂಬ ಮಹತ್ವದ ಮಾತನ್ನು ಹೇಳುತ್ತದೆ. ಮನುಷ್ಯ ತಾನು ಶೀಘ್ರದಲ್ಲಿ ಪಕ್ವನಾಗಬೇಕಾದರೆ ಪಕ್ವರಾದ ವ್ಯಕ್ತಿಗಳ ಜೊತೆಗೆ ಮಾತಾಡಬೇಕು. ಅಪಕ್ವರಾದ ಜನರ ಜೊತೆಗೇ ಹರಟಿ ಕುಟ್ಟುತ್ತಾ ಇದ್ರೆ ಆಗ ತಾನೂ ಅಷ್ಟೇ ಅಪಕ್ವನಾಗಿ ಉಳಿತಾನೆ, ಇನ್ನಷ್ಟು ಕ್ಷುದ್ರನಾಗ್ತಾನೆ. ಸಜ್ಜನರ ದೊಡ್ಡವರ ಜ್ಞಾನಿಗಳ ಸಮಾಗಮದಿಂದ ದೊಡ್ಡವನಾಗ್ತಾನೆ. ಇದು ರಾಮನ ಈ ಮಾತಿನಿಂದ ಬಹಳ ಸುಂದರವಾದ ಮಾತು. ಶೀಲವೃದ್ಧೈರ್ ಜ್ಞಾನವೃದ್ಧೈರ್ ವಯೋವೃದ್ಧೈಶ್ಚ ಸಜ್ಜನೈ ಕಥೆಯನ್ನ ಅಸ್ತವೈ ನಿತ್ಯಂ ಅಸ್ತ್ರ ಯೋಗ್ಯಾಂತರೇಶ್ವಪಿ. ಬುದ್ಧಿಮಾನ್ ಮಧುರವಾಗಿ ಮಾತಾಡುವವ, ಮೊದಲು ಮಾತಾಡುವವ. ಅವರು ಮಾತಾಡ್ಲಿ, ಅವರು ಮಾತಾಡ್ಲಿಲ್ಲ, ನಾನ್ಯಾಕೆ ಮಾತಾಡ್ಲಿ ಅಂತನ್ನೋದಿಲ್ಲ. ತಾನೇ ಮೊದಲು ಹೋಗಿ ಮಾತಾಡಿಸ್ತಾನೆ, ಅವರನ್ನ ಪ್ರಿಯವಾಗಿ ಮಾತಾಡ್ತಾನೆ. ವೀರ್ಯವಂತ, ದುರ್ಬಲವೇನಲ್ಲ, ನ ವಿಸ್ಮಿತ, ಎಷ್ಟು ಶಕ್ತಿ ಇದ್ರೂ ಅಹಂಕಾರವಿಲ್ಲ ಅವನಿಗೆ. ಸುಳ್ಳು ಮಾತಾಡಿ ಗೊತ್ತಿಲ್ಲ. ಹಿರಿಯರನ್ನ ಸದೈವ ಪೂಜಿಸುವವ, ಯಾವಾಗಲೂ ಪ್ರಜೆಗಳ ಮೇಲೆ ಅನುರಾಗ, ದಯೆ ಇದೆ, ಸಿಟ್ಟಿಲ್ಲ, ಬ್ರಾಹ್ಮಣರನ್ನು ಪೂಜಿಸ್ತಾನೆ, ದೀನರ ಮೇಲೆ ಅನುಕಂಪ, ಧರ್ಮಜ್ಞ ಇತ್ಯಾದಿ ಇತ್ಯಾದಿ. ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಕೋಟ್ಯಾಂತರ ಅನಂತ ಗುಣಗಳು ಪರಮಾತ್ಮನಲ್ಲಿ. ವೃದ್ಧೈರಭಿವಿನೀತಶ್ಚ ದ್ವಿಜೈರ್ ಧರ್ಮಾರ್ಥದರ್ಶಿಭಿ. ಹಿರಿಯರು ಜ್ಞಾನಿಗಳು ಅವನಿಗೆ ಹೇಳಿ ಕೇಳಿ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿ ಸರಿಯಾದ ಉಪದೇಶವನ್ನು ಮಾಡ್ತಿದ್ದ ಅವನಿಗೆ. ಹಾಗಾಗಿ ಅವನು ಒಳ್ಳೆ ಸಂಸ್ಕಾರವನ್ನು ಪಡೆದಿದ್ದ ರಾಮ. ಕೆಟ್ಟ ಮಾತುಗಳು ಅವನ ತನೇ ಮತ್ತು ಮನೆಯ ಮನಸ್ಸಿನಲ್ಲಿ ಬರ್ತಿರಲಿಲ್ಲ. ಹಾಗೆ ಅವನು ಬೆಳೆದವ. ಬೇಕಾದಷ್ಟು ಗುಣಗಳನ್ನು ಹೇಳ್ತಾರೆ. ಇಡೀ ಒಂದು ಸರ್ಗ ಕೇವಲ ರಾಮನ ಗುಣಕಥನವನ್ನು ಮಾಡುವುದಕ್ಕಿದೆ, ಒಂದೊಂದು ಶಬ್ದದಿಂದ. ಏತೈಸ್ತು ಬಹುಭಿರ್ ಯುಕ್ತಂ ಗುಣೈರನುಪಮೈಸ್ತುತಂ ಪ್ರೀತಿರೇಷಾ ಕಥಂ ರಾಮೋ ರಾಜಾ ಸ್ಯಾನ್ ಮೈ ಜೀವತಿ. ರಾಮ ಆಲೋಚನೆ ಮಾಡಿದ, ಇಂಥ ಗುಣವಂತನಾದಂತಹ ರಾಮ, ಲೋಕಾಭಿರಾಮ ರಾಮ ಶ್ರೀರಾಮ, ಇವನು ಯಾವಾಗ ಪಟ್ಟಾಭಿಷಿಕ್ತನಾಗ್ತಾನೆ? ನಾನು ಬದುಕಿದಾಗ ಇವನಿಗೆ ಪಟ್ಟಾಭಿಷೇಕ ಮಾಡಬೇಕು, ನನ್ನ ಕೈಯಾರೆ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಪೇಕ್ಷೆ ಅವನಿಗೆ.
ಆ ಹಂಬಲದಿಂದ ಮತ್ತ ಪ್ರಿಯತರೋ ಲೋಕೆ ಪರ್ಜನ್ಯ ಇವ ವೃಷ್ಟಿಮಾನ್, ಮಳೆ ಬಂದ್ರೆ ಹೇಗೆ ಎಲ್ಲ ಜನರಿಗೆ ಸಂತೋಷ ಸಂತಸ, ಹಾಗೆ ರಾಮನನ ಕಂಡೇ ಜಗತ್ತಿಗೆಲ್ಲ ಹಬ್ಬ ಕಣ್ಮಣಿ. ಆದ್ದರಿಂದ ರಾಮನಿಗೆ ಪಟ್ಟಾಭಿಷೇಕವಾಗಬೇಕು. ಎಲ್ಲ ನಗರದ ಊರಿನ ಜನರನ್ನೆಲ್ಲ ಕರೆತಂದ, ಬೇರೆ ಬೇರೆ ದೇಶದ ಜನರನ್ನೂ ಕರೆತಂದ, ಎಲ್ಲರನ್ನ ಕರೆದು ಕೂಡಿಸಿ ಕೇಳಿಸ್ತಾನೆ ಕೇಳ್ತಾನೆ. ಆದರೆ ಇಬ್ಬರನ್ನ ಮಾತ್ರ ಕರೆಯುವುದಿಲ್ಲ. ಒಬ್ಬ ಕೇಕಯ ದೇಶದ ರಾಜ ಹಾಗೂ ಸೋದರ ಮಾಮ ಯುಧಾಜಿತ, ಇವರಿಬ್ಬರನ್ನ ಕರೆಯುವುದಿಲ್ಲ. ದಶರಥನಲ್ಲಿ ಎಲ್ಲೋ ಅಳಕ ಇದೆ, ಅವನಿಗೆ ಎಲ್ಲೋ ಒಂದು ಕಡೆಗೆ ಕಷ್ಟ ಇದೆ. ಆ ಕಷ್ಟವನ್ನ ಕೊನೆಗೆ ಒಂದು ಕಡೆ ಎಲ್ಲೂ ಹೇಳುವುದಿಲ್ಲ ಅದನ್ನ, ಆದರೆ ವಾಲ್ಮೀಕಿ ಅದನ್ನು ಸ್ಪಷ್ಟಪಡಿಸ್ತಾನೆ. ಆ ಕಥೆಯೇ ಬರ್ತದೆ ಮುಂದೆ ಅಯೋಧ್ಯಾಕಾಂಡದ ಕೊನೆ ಭಾಗದಲ್ಲಿ. ತೊರೆಯಾಚಾರಯಾಮಾಸ ಬಹಳ ದಿನ ಬಿಡು ಕೊಡುವುದಿಲ್ಲ. ಇವತ್ತು ಹೇಳಿದ, ಎರಡು ದಿನದಲ್ಲಿ ಜನ ಬಂದರು, ಎಲ್ಲರನ್ನ ಸೇರಿಸಿ ಮೀಟಿಂಗ್ ಮಾಡಿದ, ಚರ್ಚೆ ಮಾಡಿದ. ಹೇಳ್ತಾನೆ, ಸಾವಿರಾರು ವರ್ಷಗಳವರೆಗೆ ನಾನು ರಾಜ್ಯವನ್ನು ಆಳಿದೆ, ಈಗ ನಾನು ಯೌವ ರಾಜ್ಯವನ್ನು ನನ್ನ ರಾಮನಿಗೆ ಒಪ್ಪಿಸಬೇಕು ಅಂತ ನಾನು ನಿರ್ಧರಿಸಿದ್ದೇನೆ. ಇದು ನನಗೆ ಪ್ರಿಯವಾದದ್ದು, ಆದರೆ ನನಗೆ ಗೊತ್ತಿಲ್ಲ ಇದು ಹಿತವೋ ಅಲ್ಲವೋ, ಇದು ನನಗೆ ಗೊತ್ತಿಲ್ಲ, ಅದನ್ನು ತಾವೆಲ್ಲ ನನಗೆ ಹೇಳಿ. ಪ್ರಿಯವಾದದ್ದೇ ಹಿತವಾಗತ್ತೆ ಅಂತ ನಿಶ್ಚಿತವಿರುವುದಿಲ್ಲ, ಹಿತವಾದದ್ದು ಪ್ರಿಯವಾಗಲೇಬೇಕು ಅಂತೂ ಇರುವುದಿಲ್ಲ. ದಶರಥ ಅಂತಾನೆ ನನ್ನ ಮನಸ್ಸಿಗೆ ಹಿಡಿಸಿದ ಮಾತು ರಾಮನಿಗೆ ಪಟ್ಟಾಭಿಷೇಕ, ಆದರೆ ನನಗೆ ಹಿತವಾದ ಮಾತು ನನಗೆ ತಿಳಿದಂತೆ ಇದು, ಆದರೆ ನಿಮ್ಮೆಲ್ಲರ ಅಭಿಪ್ರಾಯ ಏನು ಹೇಳಿ, ಅದರಂತೆ ನಾನು ಮಾಡ್ತೇನೆ. ರಾಮ ದಶರಥ ಹೇಳಿದ್ದಕ್ಕೆ ಆ ಎಲ್ಲ ಜನ ಎಲ್ಲ ಅನ್ಯ ಮಧ್ಯಸ್ಥ ಚಿಂತಾತು ವಿಮರ್ದಾಭ್ಯಡಿಕೋದಯ, ನಾನು ನೋಡುವಾಗ ನಾನು ರಾಗದ್ವೇಷಗಳಿಂದ ಮೋಹಿತವಾದ ದೃಷ್ಟಿಯಿಂದಲೇ ನೋಡ್ತೇನೆ, ಆದ್ದರಿಂದ ನನ್ನ ದೃಷ್ಟಿಕೋನದಲ್ಲಿ ದೋಷವಿರಬಹುದು. ನೀವೆಲ್ಲರೂ ಮಧ್ಯಸ್ಥರು, ಆದ್ದರಿಂದ ನೀವು ಹೇಳಿದ ಮಾತು ನನಗೆ ಹೆಚ್ಚು ಮಾನ್ಯ. ಅದರೊಳಗೂ ನೀವು ಪರಸ್ಪರವಾಗಿ ಚರ್ಚೆ ಮಾಡಿ ವಿಮರ್ದದಿಂದ ಏನಾದರೂ ಹೊಸ ಮಾತು ಹೇಳಿದರಂತೂ ನನಗಿನ್ನಷ್ಟು ಮಾನ್ಯ ಹೇಳಿ. ಆಗ ಎಲ್ಲ ರಾಜರು ಸೇರಿಕೊಂಡು ಒಂದು ಮಾತು ಹೇಳ್ತಾರೆ, ಸಾವಿರ ವರ್ಷಗಳವರೆಗೆ ನೀನು ಆಳಿದಿ, ಈಗ ಸಾಕು, ಈ ತರುಣ ಒಳ್ಳೆ ಗುಣವಂತ, ಆದ್ದರಿಂದ ಅವನಿಗೆ ಪಟ್ಟ ಕಟ್ಟಿಬಿಡು, ಪರಮ ಸಂತೋಷವಾಗತ್ತೆ, ಎಲ್ಲ ಪ್ರಜೆಗಳಿಗೆ ಸಂತೋಷವಾಗ್ತದೆ, ಆದ್ದರಿಂದ ಅವನಿಗೆ ಪಟ್ಟಾಭಿಷೇಕ ಮಾಡು. ರಾಜ ಅಂತಾನೆ ಅವನ ಮನಸ್ಸನ್ನು ತಿಳಿದ, ಆದರೂ ಒಂದು ಮಾತನ್ನು ಕೇಳ್ತಾನೆ. ಅಜಾನನ್ಯಮ ಜಿಜ್ಞಾಸು, ಗೊತ್ತಿಲ್ಲದವರಂತೆ ಜಿಜ್ಞಾಸೆಯಿಂದ ಪ್ರಶ್ನಿಸ್ತಾನೆ, ನಾನ್ಯಾಕೆ ರಾಜ್ಯ ಬಿಡಬೇಕಿನ್ಮೇಲೆ ಯಾಕೆ ರಾಮನಿಗೆ ಪಟ್ಟಾಭಿಷೇಕ ಕಟ್ಟಬೇಕು, ಅದಕ್ಕೆ ನೀವು ನಿರ್ಣಯಕ್ಕೆ ಯಾಕೆ ಬಂದ್ರಿ ನೀವು? ಪ್ರಶ್ನೆಗೆ ಉತ್ತರ ಕೊಡುವಾಗ ಆ ಎಲ್ಲ ರಾಜರು ಹೇಳ್ತಾರೆ, ರಾಮ ದಶರಥ ನಿನ್ನ ರಾಮನ ಗುಣಗಳನ್ನು ಎಷ್ಟಂತ ಹೋಗೋಣ, ನಾವು ನಮ್ಮ ಬಾಯಿಗೆ ಬೀಗ ಹಾಕೋವರೆಗೆ ನಾವು ಹೊಗಳ್ತೇವೆ, ಅದಕ್ಕೆ ಅಂತ ಇಲ್ಲ ಪಾರ ಇಲ್ಲ. ಏನೇನು ಗುಣಗಳು ಅದೆಲ್ಲ ರಾಮನಲ್ಲಿ ಮೂರ್ತಿಯಾಗಿವೆ, ಒಂದು ಅವಗುಣ ರಾಮನಲ್ಲಿಲ್ಲ. ಇಂಥ ರಾಮ ರಾಜನಾಗಿ ನಮ್ಮೆಲ್ಲರನ್ನು ರಂಜನ ಮಾಡದೆ ಇನ್ಯಾರಿರಬೇಕು? ನಿನಗಿಂತಲೂ ಬಹಳ ಉತ್ತಮವಾದ ಗುಣವಂತ, ಆದ್ದರಿಂದ ಅವನೇ ರಾಜನಾಗಲಿ, ಬಹಳ ಸಂತೋಷ ಅಂತ ಹೇಳಿ ಹೋಗ್ತಾನೆ. ಸರ್ವೇ ದೇವಾನ್ ನಮಸ್ಯಂತಿ, ಸರ್ವಾ ದೇವಾನ್ ನಮಸ್ಯಂತಿ, ಎಲ್ಲ ಪ್ರಜೆಗಳು, ಊರಿನ ಜನ, ಜನ ಜನ ಜಂಗುಳಿ, ಹೆಣ್ಮಕ್ಕಳು, ಮುದುಕಿಯರು, ಚಿಕ್ಕವರು, ವೃದ್ಧರು, ತರುಣರು, ಶಸ್ತ್ರಧಾರಿಗಳು, ಸೇನಾಪತಿಗಳು, ಪ್ರತಿಯೊಬ್ಬರೂ ಕೂಡ ಎಲ್ಲೇ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿದರೆ ರಾಮ ನಮಗೆ ರಾಜನಾಗಬೇಕು ಅಂತ ಬೇಡ್ಕೋತಾರೆ. ಒಂದು ತೆಂಗಿನಕಾಯಿ ಒಡಿಸಿದರೆ ರಾಮ ನಮಗೆ ರಾಜನಾಗಬೇಕು ಅಂತ ಬೇಡಿಕೊಳ್ತಾರೆ. ಎಲ್ಲಿ ಹೋದರೂ ರಾಮ ನಮಗೆ ರಾಜನಾಗಬೇಕು ಅಂತ ಬೇಡಿಕೊಳ್ಳುವಂತಹದ್ದನ್ನು ಕಾಣುತ್ತೇವೆ. ಇಷ್ಟಾಗಿ ಹಂಬಲಿಸಿ ಬೇಡಿದ ಬಯಸಿದ ಅವರ ಮನೋರಥ ಅದನ್ನು ಪೂರ್ಣ ಮಾಡಬೇಕು. ಸರ್ವಾ ದೇವಾನ್ ನಮಸ್ಯಂತಿ, ಯಾರ್ಯಾರು ಸ್ತ್ರೀಯೋ ವೃದ್ಧ ತರುಣ್ಯಶ್ಚ ಸಾಯಂ ಪಾತ ಸಮಾಹಿತಾ, ಒಳಗಿನವರು ಹೊರಗಿನವರು, ಆಭ್ಯಂತರ ಭಾಷ್ಯಶ್ಚ ಪೌರ ಜಾನಪದ ಹಸ್ತತ, ಊರಿನವರು ದೇಶದವರು, ರಾಷ್ಟ್ರೇ ಪುರವರೇ, ಇಡೀ ರಾಷ್ಟ್ರದಲ್ಲಿ ಊರಿನಲ್ಲಿ
ದೇವತೆಗಳು, ಅಸುರರು, ಗಂಧರ್ವರು ಎಲ್ಲರೂ ಕೂಡ ಬೇಡಿಕೊಳ್ತಾ ಇದ್ದಾರೆ, ರಾಮರಾಜನಾಗಲಿ, ರಾಮರಾಜನಾಗಲಿ, ರಾಮರಾಜನಾಗಲಿ. ರಾಮ ತನ್ನ ಸಣ್ಣ ವಯಸ್ಸಿನಲ್ಲಿ ಅಷ್ಟು ಗುಣಗಳಿಂದ ಅಭಿರಾಮನಾಗಿದ್ದ, ಹಾಗಾಗಿ ರಾಮನನ್ನೇ ರಾಜನಾಗಿ ಪಡಿಬೇಕು ಅಂತ ಅವರೆಲ್ಲರ ದೀರ್ಘಕಾಲದ ಮನೋರಥ. ಅದನ್ನು ಬೇಡಿಕೊಂಡು ದೇವತೆಗಳಿಗೆ ಹರಿಕೆ ಹೊತ್ತಿದ್ರು ಅನೇಕ ಜನ. ಸರ್ವಾದೇವಾನ್ ನಮಸ್ಯಂತಿ ರಾಮಸ್ಯಾರ್ಥೆ ಮನಸ್ವಿನಃ ತೇಷಾಂ ತದ್ಯಾಚಿತಂ ದೇವ ತತ್ಪ್ರಸಾದ ಸಮೃದ್ಧತಾಂ. ಅವರ ಇಚ್ಛೆಯನ್ನು ನೀನು ಪೂರ್ಣ ಮಾಡು. ದಶರಥನಿಗೆ ಹಾಲಿನಲ್ಲಿ ಸಕ್ಕರೆ ಹಾಕಿದಂತೆ ಆಯಿತು, ಪರಮಾನಂದವಾಯ್ತು ಅವನಿಗೆ, ತೃಪ್ತಿಯಿಂದ ಪರಮ ತೃಪ್ತಿ ಆಯ್ತು. ನಾನು ಬೇಡಿದ್ದು ರಾಮನಿಗೆ ಪಟ್ಟಾಭಿಷೇಕ, ಪ್ರಜೆಗಳು ಬೇಡುವುದು ಅದೇ, ಬಹಳ ಸಂತೋಷ. ರಾಮನನ್ನು ಕರೆಸಬೇಕು ಅಂತ ಹೇಳಿ ಚೈತ್ರ ಮಾಸ ಬಂತು. ಚೈತ್ರ ಮಾಸ ಬಂದದ್ದಕ್ಕಾಗಿ ಸುಮಂತ್ರನನ್ನು ಹೇಳಿ ಕಳಿಸ್ತಾನೆ. ಸುಮಂತ್ರ ರಾಮನನ್ನು ಕೊಟ್ಟು ಕರೆಸು, ಅಭಿಷೇಕವನ್ನು ಮಾಡುವುದಿದೆ, ಆದ್ದರಿಂದ ವಸಿಷ್ಠರಿಗೂ ಹೇಳಿಬಿಡು ಸಿದ್ಧವಾಗಿ. ಆಯಿತು ವಿಚಾರ, ನಾವು ರಾಮನನ್ನು ಕರೆಸಿದ್ರು. ರಾಮನನ್ನು ಕರೆಸಿ ಹೇಳ್ತಾ ಇದ್ದಾನೆ ದಶರಥ, ಪಟ್ಟಾಭಿಷೇಕ ಮಾಡಬೇಕು ಅಂತ ನಾನು ನಿರ್ಣಯ ಮಾಡಿದ್ದೀನಿ, ಎಲ್ಲ ಪ್ರಜೆಗಳು ಬೇಡ್ತಾ ಇದ್ದಾರೆ, ಆದ್ದರಿಂದ ನೀನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಬೇಕು. ರಾಮದೇವರು ಬಂದದ್ದೇ ಬಂದು ರಾಮ ಅಂತ ಹೇಳಿ ಅಭಿವಾದನ ಮಾಡಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಕೈ ಜೋಡಿಸಿ ಹೀಗೆ ನಿಲ್ತಾನೆ. ನಿಂತಾಗ ಆ ಕೈಗಳನ್ನು ಹಿಡಿದು ಎಳೆದು ಮುಂದಕ್ಕೆ ತಂದು ಅವನನ್ನು ಗಟ್ಟಿಯಾಗಿ ಆಲಿಂಗನ ಮಾಡಿ ತಲೆ ಮೇಲೆ ಹರಸಿ ಆಶೀರ್ವಾದ ಮಾಡಿ ಹೇಳ್ತಾರೆ, ರಾಮ ನಿನಗೆ ನಾನು ಪಟ್ಟಾಭಿಷೇಕ ಮಾಡುವುದಾಗಿ ಸಂಕಲ್ಪಿಸಿದ್ದೇನೆ. ನೋಡು ಒಂದು ಮಾತು, ನಿನಗೆ ಪಟ್ಟಾಭಿಷೇಕ ಮಾಡ್ತೀನಿ, ನೀನು ರಾಜನಾಗ್ತಿ. ರಾಜನಾದ ಮೇಲೆ ಗುಣವಂತರಲ್ಲಿ ಮಾತ್ರ ಸ್ನೇಹ ಮಾಡಬೇಕು, ದುಷ್ಟರಲ್ಲಿ ಸ್ನೇಹ ಮಾಡ್ಲಿಕ್ಕೆ ಹೋಗ್ಬೇಡ. ಭೂಯೋ ವಿನಯಮಸ್ಥಾಯ, ವಿನೀತನೇ ನೀನು, ಆದರೂ ಇನ್ನಷ್ಟು ವಿನಯದಿಂದಲೇ ಇರಬೇಕು. ಪಟ್ಟ ಬಂತು, ಅಧಿಕಾರ ಸಿಕ್ಕಿದೆ ಅನ್ನುವುದಕ್ಕಾಗಿ ಸೊಕ್ಕಿನಿಂದ ಮದದಿಂದ ಇನ್ನೊಬ್ಬರ ಅಧಿಕಾರ ಮಾಡಿ ರಾಜ್ಯವನ್ನು ಆಳ್ಲಿಕ್ಕೆ ಹೋಗ್ಬೇಡ. ಜಿತೇಂದ್ರಿಯನಾಗಿರು, ಕಾಮಕ್ರೋಧಗಳನ್ನು ಬಿಟ್ಟುಬಿಡು, ಅರಿ ಭಯಾನಕವಾದದ್ದವು. ಪರೀಕ್ಷೆಯಾವರ್ತ್ಯಮಾನ, ಪ್ರತ್ಯಕ್ಷವಾಗಿ ಕಂಡಿದ್ರು ಪರೀಕ್ಷೆ ಮಾಡಿ ವಿಚಾರ ಮಾಡಿ ನಿರ್ಣಯ ಮಾಡು ಇತ್ಯಾದಿ ಇತ್ಯಾದಿಯಾಗಿ ಹೇಳಿದರು ರಾಮ. ಆಗಲಿ ಸ್ವಾಮಿ, ಅಪ್ಪ ತಾತ ಅವಶ್ಯವಾಗಲಿ, ನೀನು ಹೇಳಿದಂತೆ ನಡೀತೀನಿ ಅಂತ ವಿನಯದಿಂದ ಒಪ್ಪಿಕೊಂಡ. ರಾಮನಿಗೆ ಈ ಮಾತನ್ನು ಹೇಳಿದ್ದಾನೆ ಅಂತ ಹೇಳಿ ಕರಣೋಪಕರಣವಾಗಿ ರಾಮನ ಗೆಳೆಯರಿಗೆ ಗೊತ್ತಾಯಿತು. ಅವರು ಹೋಗಿ ಊರೆಲ್ಲ ಡಂಗುರ ಸಾರಿ ಬಿಟ್ರು. ಸ್ವಹದಸ್ತಸ್ಯ ರಾಮಸ್ಯ ಪ್ರಿಯ ಕಾರಣ ತ್ವರಿತ ಶೀಘ್ರಮಾಗತ್ತೆ ಕೌಸಲ್ಯಾಯ ನಿವೇದಯತೆ. ಮಾವನಿಗೆ ಬಂದು ತಾಯಿಗೆ ಹೇಳು, ತಾಯಿಗೆ ಆಗುವಷ್ಟಾನಂದ ಇನ್ಯಾರಿಗಾಗತ್ತೆ? ಅದು ನೊಂದ ಬೆಂದ ರಾಮನ ತಾಯಿ ಕೌಸಲ್ಯ, ದಶರಥನ ಕೈಯಲ್ಲಿ ಜರ್ಜರಿತವಾದ ತಾಯಿ ಕೌಸಲ್ಯ, ಕೈಕೇಯಿಯ ಪೀಡೆಗೆ ಬೆಂಡಾಗಿ ಹೋದ ತಾಯಿ ಕೌಸಲ್ಯ. ಹಾಗಾಗಿ ಅವಳಿಗೆ ಕಮರಿ ಹೋಗಿತ್ತು ಅವಳ ಉತ್ಸಾಹವೆಲ್ಲ. ಅಂಥದ್ದು ಈ ಮಾತನ್ನು ಕೇಳಿದಾಗ ಉತ್ಸಾಹವೋ ಉತ್ಸಾಹ. ರಾಮನಿಗೆ ಪಟ್ಟಾಭಿಷೇಕವಾಗತ್ತೆ ಅಂತ ಸುದ್ದಿ ಕೇಳಿದ್ದ ತಕ್ಷಣ ಕೈಯಲ್ಲಿರುವ ಕಡಗ ಕಂಕಣ ಬಂಗಾರದ ಹಾರ ನೂಪುರು ವೈಭವಗಳನ್ನೆಲ್ಲ ದಾನ ಮಾಡಿ ಕೊಟ್ಟಿದ್ದಾರೆ. ಹೇಳಿದವರಿಗೆ, ಕೇಳಿದವರಿಗೆ, ಬಂದವರಿಗೆ ಎಲ್ಲರಿಗೂ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಹಿರಣ್ಯಂ ಗಾಶ್ಚ ರತ್ನಾನಿ ವಿವಿಧಾನಿ ಚ. ರಾಮನಿಗೆ ಇನ್ನೂ ರಾಮ ಮನೆಗೆ ಬಂದಿಲ್ಲ ಇವನು. ರಾಮ ಅಲ್ಲಿ ದಶರಥನಿಗೆ ನಮಸ್ಕಾರ ಮಾಡಿದ, ಹೊರಗೆ ಬಂದ. ಹೊರಗೆ ಬಂದು ರಥ ಏರಿ ಮನೆಗೆ ಸೇರಿದ. ಮನೆಗೆ ಸೇರುವಾಗ ಕೌಸಲ್ಯ ದಾನ ಕೊಡ್ತಾ ಇದ್ದಾರೆ. ಆಯ್ತು, ಕೌಸಲ್ಯಗೆ ಗೊತ್ತಾಗಿದೆ ಅಂತ ತಾನು ವಿನಯದಿಂದ ಮೌನವಾಗಿ ಇದ್ದ. ದಶರಥ ಏಕಾಂತದಲ್ಲಿ ಇದ್ದಾನೆ, ರಾಮನನ್ನು ಬೀಳುಕೊಟ್ಟ. ಇಷ್ಟಾಯಿತು ಆ ಸಂದರ್ಭದಲ್ಲಿ ಆಲೋಚನೆಗಳು ಮಾಡ್ತಾ ಇದ್ದಾನೆ. ನೋಡಿದ ನಕ್ಷತ್ರ ಏನು, ನಾಳೆ ನಾಳೆ ಪುಷ್ಯ ನಕ್ಷತ್ರ. ಓ ಸರಿ, ಹಾಗಾದ್ರೆ ನಾಳೆ ಪಟ್ಟಾಭಿಷೇಕವಾಗುವುದು, ಇನ್ನು ತೊಡಬೇಡ. ಪುಷ್ಯ ನಕ್ಷತ್ರ ಬಹಳ ಶ್ರೇಷ್ಠವಾದ ನಕ್ಷತ್ರ, ಆದ್ದರಿಂದ ದಶಮಿ ತಿಥಿ ಪುಷ್ಯ ನಕ್ಷತ್ರ, ಅವತ್ತು ಪಟ್ಟಾಭಿಷೇಕ ಮಾಡೋಣ ಅಂತ ಹೇಳಿ ಮತ್ತೆ ಸುಮಂತ್ರನನ್ನು ಕರೆಸಿದ. ಶ್ವಯೇವ ಪುಷ್ಯೋ ಭವಿತ ಶೋಭಿಚೈತ್ಯಸ್ತು ಮೇ ಸುತಃ ಸೂತೋ ರಾಜಾತ್ಮ ದ್ರಷ್ಟುಂ ಇಚ್ಛತಿ. ಸುಮಂತ್ರನಿಗೆ ಹೇಳಿದ, ಸುಮಂತ್ರ ರಾಮನನ್ನು ಮತ್ತೊಮ್ಮೆ ಕರೆಸು. ರಾಮ ಮನೆಗೆ ಹೋಗಿ ಮುಟ್ಟಿಲ್ಲ, ಅಷ್ಟರೊಳಗೆ ಸುಮಂತ್ರ ಮತ್ತೆ ಕರಲಿಕ್ಕೆ ಬಂದ. ರಾಮ, ತಂದೆ ಕರೀತಾ ಇದ್ದಾರೆ, ಬರಬೇಕಂತೆ. ಯಾಕೆ ಕರೀತಾರೆ ಗೊತ್ತಾಗಲಿಲ್ಲ, ಧಾವಿಸಿ ಓಡಿ ಬಂದ ರಾಮ. ಮತ್ತೆ ಕರೆದಾಗ ಸುಮಂತ್ರ ಹೇಳ್ತಾನೆ, ನಿಮ್ಮ ತಂದೆ ಅಂತೂ ಕರೆದಾರೆ, ಹೋಗ್ತೀಯೋ ಬಿಡ್ತೀಯೋ ನೀನೇ ನೋಡ್ಕೋ.
ಹೋಗ್ತೀಯೋ ಬಿಡ್ತೀಯೋ, ತಂದೆ ಕರೆದ ಮೇಲೆ ಹೋಗಬೇಕೋ ಬಿಡಬೇಕೋ, ವಿಚಾರವಿದೆ, ನಾನು ಹೋಗ್ತೀನಿ ಅಂತ ಓಡಿ ಬಂದ. ಪುನರ್ದೃಷ್ಟಂ ನರೇಶ್ವರಂ, ಇಲ್ಲ ನನಗೆ ಕೆಟ್ಟ ಕೆಟ್ಟ ಸ್ವಪ್ನಗಳು ಬೀಳ್ತಾ ಇದೆ, ಆದ್ರಿಂದ ನನಗೇನಾಗತ್ತೋ ಗೊತ್ತಿಲ್ಲ, ಯಾರ್ಯಾರೋ ಏನೇನೋ ಭವಿಷ್ಯಗಳನ್ನು ಹೇಳ್ತಾರೆ, ನಾಳೆ ಪುಷ್ಯ ನಕ್ಷತ್ರ ಆದ್ರಿಂದ ನಾಳೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಒಪ್ಪಿಗಿದೆಯಲ್ಲ, ನಾಳೆ ಪಟ್ಟಾಭಿಷೇಕ ಮಾಡಿಬಿಡ್ತೀನಿ, ನಿಮ್ಮಿಚ್ಛೆ, ನಿಮ್ಮಿಷ್ಟ ಹೇಗೋ ಹಾಗೆ ಮಾಡಿ. ರಾಮ ಅತ್ಯಂತ ವಿನಯದಿಂದ ಒಪ್ಪಿಕೊಂಡ. ಯುವರಾಜ ನಮ್ಮ ವಿಶೇಕ್ಷಾಮಿ ಸ್ವಪ್ನಾನ್ ಪಶ್ಯಾಮಿ ರಾಘವ, ರಾಜ ಈ ಮೃತ್ಯುಮತ್ನೋತಿ, ಈ ಸ್ವಪ್ನಗಳ ಘೋರವಾದಂತಹ ಭಯಾನಕವಾದ ಶಕುನಗಳ ದೃಷ್ಟಾಂತದ ಮಾತೇನು ಅಂತಂದ್ರೆ, ರಾಜನಿಗೆ ಘೋರವಾದ ಮೃತ್ಯು ಬರುವುದಿದೆ. ಯಾರಿಗೆ ಗೊತ್ತು, ಇವತ್ತಿದ್ದ ನಾನು ನಾಳೆ ಇರ್ತೇನೋ ಇಲ್ಲೋ, ಇವತ್ತಿದ್ದ ನಾನು ಪಟ್ಟಾಭಿಷೇಕ ಮಾಡಬೇಕು ಅಂತ ಸಂಕಲ್ಪ ಮಾಡಿ ನಾಳೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅನಿಸಿದಾಗ ನಿನಗೆ ಮಾಡದೆ ಮತ್ತೊಬ್ಬರಿಗೆ ಪಟ್ಟಾಭಿಷೇಕ ಮಾಡಿದ್ರೆ ಏನ್ ಮಾಡ್ಲಿ? ಯಾಕೆ ತಾವದೇವಾಭಿಷಿಂಚಸ್ವ ಚಲಾ ಚಲಾಹಿ ಪ್ರಾಣಿನಾಂ ಮತಿ. ಮನುಷ್ಯರ ಬುದ್ಧಿ ಬಹಳ ಚಂಚಲ, ಒಂದು ದಿವಸ ಒಂದು ತರಹ ಆಲೋಚನೆ ಮಾಡುತ್ತೆ, ಇನ್ನೊಂದು ದಿವಸ ಇನ್ನೊಂದು ತರಹ ಆಲೋಚನೆ ಮಾಡ್ತದೆ. ಆದ್ದರಿಂದ ಮನುಷ್ಯನ ಮನಸ್ಸಿನ ಮೇಲೆ ಭಾರ ಹಾಕಿ ಇರಲಿಕ್ಕಿಲ್ಲ. ಏ ನಾನು ಹೇಳಿದಲ್ಲ ಆಗಿತು ಅಂತ ಹೇಳಿ ವರ್ಷಗಳ ಮುಂದೆ ತಾಳ್ಲಿಕ್ಕೆ ತಳ್ಳಿ ಹಾಕಬಾರದು, ಅಂದಿಂದ ಅವತ್ತೇ ಮಾಡಿ ಮುಗಿಸಬೇಕು. ಯಾಕೆಂದ್ರೆ ಮನುಷ್ಯರಿಗೆ ಯಾವಾಗ ಏನು ಬುದ್ಧಿ ವಿಪರ್ಯಾಸವಾಗತ್ತೆ, ಚಂಚಲವಾಗತ್ತೆ, ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ನನ್ನ ಮನಸ್ಸು ವಿಪರೀತವಾಗುವುದರ ಮೊಳಗೇನೆ ನಿನಗೆ ಪಟ್ಟಾಭಿಷೇಕವನ್ನು ಮಾಡಿ ಮುಗಿಸಿಬಿಡಬೇಕು ಅಂತ ನನಗನಿಸಿದೆ. ಆಯ್ತು, ಅದ್ಯ ಚಂದ್ರೋ ಅಭ್ಯಪಗ ಪುಷ್ಯಾತ್ ಪೂರ್ವಂ ಪುನರ್ವಸುಂ. ಇವತ್ತು ಪುನರ್ವಸು ನಕ್ಷತ್ರದಲ್ಲಿದ್ದಾನೆ ಚಂದ್ರ, ನಾಳೆ ಪುಷ್ಯ ನಕ್ಷತ್ರದಲ್ಲಿ ಬರ್ತಾನೆ. ಶ್ವಃ ಪುಷ್ಯಯೋಗಂ ಜಾನಾಮಿ, ಶ್ವಸ್ವಹಂ ಅಭಿಷೇಕ್ಷ್ಯಾಮಿ, ನಾಳೆ ನಿನಗೆ ಪಟ್ಟಾಭಿಷೇಕ. ಇವತ್ತು ರಾತ್ರಿ ನೀನು ಅತ್ಯಂತ ನಿಯತವಾಗಿ, ಇದು ಬೆಳಗಿನ ಜಾವ ಹೇಳ್ತಾ ಇದ್ದಾನೆ, ಇವತ್ತು ನೀನು ನಿಯತವಾಗಿ ದೇವರ ಆರಾಧನೆಯನ್ನು ಮಾಡಬೇಕು, ಜಾಗರವನ್ನು ಮಾಡಬೇಕು, ಯಜ್ಞಯಾಗಗಳನ್ನು ದಾನವನ್ನು ಎಲ್ಲವನ್ನು ಮಾಡಬೇಕು, ನೀನು ನಿನ್ನ ಹೆಂಡತಿ ಕೂಡಿಕೊಂಡು ಈ ಕೆಲಸವನ್ನು ಮಾಡಬೇಕು, ಉಪವಾಸವಾಗಿರಬೇಕು ಇತ್ಯಾದಿ. ಎಲ್ಲ ಗೆಳೆಯರು ಕೂಡ ನಿನ್ನನ್ನು ರಕ್ಷಣೆ ಮಾಡಲಿ. ಪಟ್ಟಾಭಿಷೇಕವಾಗತ್ತೆ ಅಂತ ಯಾರಿಗೆ ನಾವು ಸಂಕಲ್ಪ ಮಾಡಿರ್ತೇವೋ ಅವ್ರನ್ನ ಕಿಡ್ನ್ಯಾಪ್ ಮಾಡಿದರೆ ಹೇಗೆ, ಯಾರೋ ಕೊಂದು ಬಿಟ್ರೆ ಹೇಗೆ, ಸಂಹಾರ ಮಾಡಿಬಿಟ್ರೆ ಹೇಗೆ? ದಶರಥನಿಗೆ ಇದೆಲ್ಲ ಭಯ ಭೀತಿ ತುಂಬ ಇದೆ ಅವನಿಗೆ. ಈ ಎಲ್ಲ ಆತಂಕಗಳ ಮುಳ್ಳಿನ ಮಧ್ಯದಲ್ಲಿ ಬೆಳೀತಾ ಇದ್ದಾನೆ ರಾಮ ಅನ್ನುವುದು ಗೊತ್ತವನಿಗೆ. ಇದನ್ನೆಲ್ಲ ಕಂಡು ತಿಳಿದ ದಶರಥನಿಗೆ ಹತ್ತು ಕಡೆಯಿಂದ ಹಲವು ಕಡೆಯಿಂದ ಅವನಿಗೆ ಅಪಾಯ ಕಾಣ್ತಾ ಇದೆ ಅವನಿಗೆ. ಯಾವಾಗ ರಾಮನಿಗೆ ಪಟ್ಟಾಭಿಷೇಕದ ವಿಧ್ವಂಸವಾಗುತ್ತೋ, ರಾಮನಿಗೇನಾದರೂ ಅಪಾಯವಾಗುತ್ತೋ, ಪಟ್ಟಾಭಿಷೇಕವಾಗುವುದಕ್ಕಿಂತ ಮೊದಲೇ ನನ್ನನ್ನು ಯಾರಾದರೂ ಕೊಂದು ಬಿಡುತ್ತಾರೋ, ನಾನೇ ಸತ್ತು ಬಿಡುತ್ತೇನೋ, ಈ ಎಲ್ಲ ಭಯಗಳು ಅವನಿಗೆ ಬಂದಿವೆ. ಬಹು ವಿಘ್ನಾನೆ ಕಾರ್ಯಾಣಿ ಏವಂ ವಿಧಾನೇ, ಇಂಥ ಮಹತ್ವದ ಪ್ರಶಸ್ತವಾದ ಉತ್ತಮವಾದ ಕಾರ್ಯಗಳಿಗೆ ತುಂಬ ವಿಘ್ನಗಳು, ಬಹಳ ಬಹಳ ವಿಘ್ನಗಳು ಬರುತ್ತೆ. ಆದ್ದರಿಂದ ಹೀಗೆ ನಾನು ಆಲೋಚನೆ ಮಾಡಿದ್ದೇನೆ. ಭರತೋ ಯಾವ ದೇವ ಪುರಾಜಿತ, ಇನ್ನೊಂದು ಮಾತನ್ನು ಹೇಳ್ತಾನೆ. ಇಲ್ಲಿಂದ ದೂರ ಹೋಗಿದ್ದಾನೆ ಭರತ, ಸೋದರ ಮಾವನ ಮನೆಗೆ ಹೋಗಿದ್ದಾನೆ. ಸೋದರ ಮಾವನ ಮನೆಗೆ ಹೋದ ಭರತ ತಿರುಗಿ ಬರುವುದರೊಳಗೆ ನಾವು ನಿನಗೆ ಪಟ್ಟಾಭಿಷೇಕವನ್ನು ಮಾಡಿ ಮುಗಿಸಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಇದು ದಶರಥ ಆಡುವ ಮಾತು. ಈ ಮಾತಿನ ಭಾರ ಎಷ್ಟಿದೆ ಅಂತನ್ನುವುದು ಮುಂದಿನ ಕಥೆಯೆಲ್ಲ ನಮಗೆ ಹೇಳುತ್ತದೆ. ಭರತ ಕೆಟ್ಟವನಲ್ಲ, ಆದರೆ ಭರತನ ಸನ್ನಿಧಾನ ಅಪಾಯಕಾರಿ. ಭರತ ಒಳ್ಳೆಯವನೇ, ಆದರೆ ಭರತನ ಬಗ್ಗೆ ದಶರಥನಿಗೆ ಸ್ವಲ್ಪ ಸಂದೇಹ. ಅಷ್ಟ್ಯಾಕೆ, ದಶರಥನ ಸಂದೇಹದಿಂದ ಆಹಿತವಾದ ಸಂದೇಹ ರಾಮನಿಗೂ ಇತ್ತು. ರಾಮ ಅದನ್ನೂ ಮಾತನ್ನು ಆಡಿ ತೋರಿಸ್ತಾನೆ. ಯಾರಿಗೆ ಗೊತ್ತು ಭರತನ ಮನಸ್ಸಿನಲ್ಲಿ ಏನಿದೆಯೋ ಏನೋ ಅಂತ, ಮುಂದೆ ಬೇರೆ ಪ್ರಸಂಗದಲ್ಲಿ ಆ ಮಾತನ್ನ ಮುಂದೆ ನಾವು ನೋಡೋಣ. ತಾವದೇವಾಭಿಷೇಕಸ್ತೇ ತತ್ತ ಕಾಲೋಗತೋ ಮಮ, ಆಗಿಂದಾಗ ಈಗಿಂದೀಗ ನಾನು ಪಟ್ಟಾಭಿಷೇಕ ಮಾಡಿಬಿಡ್ಬೇಕು ನಾಳೆ. ಖಿನ್ನ ಚಿತ್ತಂ ಮನುಷ್ಯಾನಂ ಅನಿತ್ಯಂ ಇತಿ ಮೇ ಮತಂ. ಮನುಷ್ಯರ ಮನಸ್ಸು ಅನಿತ್ಯವಾದದ್ದು, ಯಾವಾಗ ಏನಾಗತ್ತೆ ಹೇಳಿಕ್ ಬರುವುದಿಲ್ಲ. ಇವತ್ತೊಂದು ಮಾತಾಡುತ್ತಾನೆ, ನಾಳೆ ಇನ್ನೊಂದಾಗಿ ಬಿಡುತ್ತದೆ. ಇವತ್ತೊಂದು ಮಾತಾಡಿ ಹೋದ ಮನುಷ್ಯ ರಾತ್ರಿಯೆಲ್ಲ ಆಲೋಚನೆ ಮಾಡ್ತಾನೆ, ಹೀಗೋ ಹಾಗೋ ಹೀಗೋ ಹಾಗೋ, ಇದು ಒಳ್ಳೇದೋ ಅದು ಒಳ್ಳೇದೋ, ಮಾರನೇ ದಿವಸ ಸಂಪೂರ್ಣ ಪಲ್ಟಿ ಹೊಡೆದು ಬಿಡುತ್ತದೆ, ಎಲ್ಲ ತಿರುಗಿ ಬೀಳುತ್ತದೆ. ಕೆಲವೊಮ್ಮೆ ಒಳ್ಳೇದಾಗತ್ತೆ,
ಆದರೆ ಕೆಲವೊಮ್ಮೆ ಕೆಟ್ಟದ್ದಾಗುವ ಸಂಭವವೂ ಇರ್ತದೆ. ಆದ್ದರಿಂದ ಕಿನ್ನು ಚಿತ್ತಂ ಮನುಷ್ಯಾನಾಂ ಅನಿತ್ಯಂ ಇತಿ ಮೇ ಮತಂ ಸತಾಂಚ ಧರ್ಮ ನಿತ್ಯಾನಾಂ ಕೃತಶೋಭಿಚ ರಾಘವ ತಕ್ಷಣವೇ ಮನಿಷ್ಕ್ರಮ್ಯ ಮಾತುರತ್ತಃಪುರಂ ಏವ. ಆಗ ಆಗಿಂದಾಗ ರಾಮ ಅಂತಃಪುರಕ್ಕೆ ಹೋದ, ತಾಯಿಯ ಅಂತಃಪುರಕ್ಕೆ ಕೌಸಲ್ಯಕ್ಕೆ ಭೇಟಿಯಾಗುವುದಕ್ಕೆ ಹೋದ, ಸಾಷ್ಟಾಂಗ ಎರಗಿದ. ಅವಳು ಮಾತಾಡದೆ ದೇವತಾಗಾರದಲ್ಲಿ ದೇವತಾ ಕಕ್ಷೆಯಲ್ಲಿ ಕೂತ್ಕೊಂಡು ದೇವರನ್ನು ಪೂಜೆ ಮಾಡ್ತಿದ್ರು. ನೋಡಿ, ದದರ್ಶ ಆಯಚತ ಅಯಾಚ ಆಯಾಚತೀನ್ ಶ್ರಿಯಂ ತಾಗೇವ ಚಾಗತ ತತ್ರ ಸುಮಿತ್ರ ಲಕ್ಷ್ಮಣಸ್ತಥ ಸೀತಾ ಚಾನಯಿತಾ ಶುತ್ವ ಪ್ರಿಯಂ ರಾಮಾಭಿಷೇಚನಂ. ರಾಮನಿಗೆ ಪಟ್ಟಾಭಿಷೇಕವಾಗತ್ತೆ ಅಂತ ಗೊತ್ತಾದದ್ದಕ್ಕೆ, ಆ ಸುದ್ದಿ ಕೇಳಿದ್ದಕ್ಕೆ ಲಕ್ಷ್ಮಣ ಬಂದೇ ಬಿಟ್ಟಿದ್ದ ಮೊದಲೇ, ರಾಮ ಬರುವುದಕ್ಕಿಂತ ಮೊದಲೇ. ತಾಯಿ ಎತ್ತ ಬರ್ತಾನೆ, ರಾಮ ನಾವು ಮೊದಲು ಹೋಗಿರೋಣ ಮಾತಾಡೋಣ, ಅಷ್ಟು ಪ್ರೀತಿ ಅವನಿಗೆ. ಲಕ್ಷ್ಮಣ ಮೊದಲೇ ಹೋಗಿದ್ದ, ಲಕ್ಷ್ಮಣ ಹೋಗುವಾಗ ಸುಮಿತ್ರೆಯನ್ನು ಕರ್ಕೊಂಡು ಹೋಗಿದ್ದ, ಸುಮಿತ್ರ ಬಂದಿದ್ದಲ್ಲಿ. ಸೀತೆ ಪಾಪ ಮುಗ್ಧಳಾದ ಹೆಣ್ಣು, ತನ್ನ ಮನೆಯಲ್ಲಿ ಸ್ತಬ್ಧವಾಗಿ ಇದ್ದಲವರು, ಅವಳನ್ನು ಕರೆಸಿದರು. ಹೆಚ್ಚಿನ ಕಾರಭಾರ ಮಾಡಬಾರದು ಅಂತನ್ನುವುದು ಸ್ತ್ರೀಯರ ಸ್ವಭಾವವಾಗಿರಬೇಕು ಎನ್ನುವುದನ್ನು ತೋರಿಸುವ ಒಂದು ಸ್ತ್ರೀ ಪ್ರತೀಕ ಸೀತೆ. ತನ್ನ ನಿಷ್ಠೆಯಲ್ಲಿ ಕಿಂಚಿತ್ತೂ ಛಲವಾಗದಿರುವಂತೆ ಇದ್ದರೂ ಎಲ್ಲ ಕಾರ್ಯಭಾರದಲ್ಲಿ ತಾನು ತಲೆ ಹಾಕಬಾರದು ಅಂತನ್ನುವಂತಹ ನಿರ್ಲಿಪ್ತತೆ ನಿಸ್ಪೃಹತೆಯನ್ನು ತೋರಿಸತಕ್ಕಂತಹ ಸ್ತ್ರೀ ಸ್ವಭಾವ ಸೀತಾ. ಯಾಕೆ ಲಕ್ಷ್ಮಣ ಬಂದಿದ್ದಾನೆ, ಸುಮಿತ್ರ ಬಂದಿದ್ದಾರೆ, ಆದರೆ ರಾಮನ ಮನೆಗೆ ರಾಮನ ತಾಯಿ ಹತ್ರ ಕೌಸಲ್ಯ ಹತ್ರ ರಾಮ ಬರ್ತಾನೆ ಅಂತ ಗೊತ್ತಿದ್ರೂ ಕೂಡ ಸೀತೆ ಬಂದಿರಲಿಲ್ಲ, ತನ್ನ ಮನೆಯಲ್ಲಿದ್ದರು. ಅವಳನ್ನು ಕರೆಸ್ತಾನೆ, ಆನಯಿತಾಚ ಸೀತಾ ಚಾನಯಿತಾ ಶುತ್ವ ಪ್ರಿಯಂ ರಾಮಾಭಿಷೇಚನಂ. ಪ್ರಾಣಾಯಾಮವನ್ನು ಮಾಡಿ ಕೌಸಲ್ಯ. ಪುರುಷಂ ಧ್ಯಾಯಮಾನ ಜನಾರ್ದನಂ, ಭಗವಂತನ ಧ್ಯಾನವನ್ನು ಮಟ್ಟ ಕೂತಿದ್ದಾಳೆ. ಯಾನ್ಯತ್ರ ಯಾನಿ ಯಾನ್ಯತ್ರ ಯೋಗ್ಯಾನಿ ಶೋಭಾವಿನ್ಯ ವಿಶೇಷನೆ ತಾನಿವೇ ಮಂಗಲಾನ್ಯದ್ಯ ವೈದೇಹ್ಯಶ್ಚಕ್ರೀವ ಕಾರಯ. ರಾಮ ಭಾರಿ ವಿಚಿತ್ರ, ರಾಮನ ನಡತೆ ವ್ಯವಹಾರ ಎಲ್ಲವೂ ಅತ್ಯದ್ಭುತ ಅತ್ಯಾಶ್ಚರ್ಯ. ರಾಮ ಪಟ್ಟಾಭಿಷೇಕವಾಗತ್ತೆ ಅಂತ ಬಹಳ ಉತ್ಸಾಹವನ್ನು ತೋರಿಸ್ಲಿಕ್ಕೂ ತಯಾರಿಲ್ಲ, ಆದರೆ ಪಟ್ಟಾಭಿಷೇಕವಾಗತ್ತೋ ಬಿಡ್ತದೋ ಅಂತ ಹೇಳಿ ಅಥವಾ ಆಗತ್ತೆ ಅಂತ ಹೇಳಿ ಆದರಾಯ್ತು ಬಿಟ್ಟು ಬಿಟ್ಟು ಅಂತ ಹೇಳಿ ನಿರುತ್ಸಾಹದಿಂದ ವಿಮುಖನಾಗಲಿಕ್ಕೂ ತಯಾರಿಲ್ಲ. ಸಮತೋಲ ಬೇಕಿದಕ್ಕೆ. ಭಾರಿ ಉತ್ಸಾಹದಿಂದ ತಾನು ನನಗೆ ಪಟ್ಟಾಭಿಷೇಕವಾಗತ್ತೆ ಅಂತ ಹೇಳಿ ಹಾಯಿ ಹುಯಿ ಮಾಡಿ ಓಡಾಡಿ ಜಿಗದಾಡಿ ಹತ್ತು ಜನರಿಗೆ ಉತ್ಸಾಹವನ್ನು ತುಂಬಿ ಅವರೆಲ್ಲರನ್ನು ಕಟ್ಟಿಕೊಂಡು ತಾನು ಗುಂಪುಗಾರಿಕೆಯನ್ನು ಮಾಡ್ತಾ ಓಡಾಡುವ ಹವ್ಯಾಸ ರಾಮನಿಗೆ ಇಲ್ಲ. ಆದರೆ ಅದೇ ರಾಮ ಪಟ್ಟಾಭಿಷೇಕ ಆದರಾಯ್ತು, ಮಾಡಿದ್ರು ಮಾಡಿದ್ರು, ಬಿಟ್ಟರು ಬಿಟ್ಟರು, ನನಗೇನು ಚಿಂತೆ, ನಾನು ಯಾಕೆ ಅದರ ಆಲೋಚನೆ ಮಾಡಲಿ ಅಂತ ಹೇಳಿ ಅತ್ಯಂತ ನಿರುತ್ಸಾಹನಾಗಿ ತಲೆಗೆ ಎಣ್ಣೆಯನ್ನೂ ಹಚ್ಚಿಕೊಳ್ಳದೆ ಅಭ್ಯಂಗವನ್ನೂ ಮಾಡದೆ ನಿರಾಸಕ್ತವಾಗಿ ಹುಚ್ಚರಂತೆ ಜೀವಿಸುವುದಕ್ಕೆ ಅವನು ತಯಾರೂ ಇಲ್ಲ. ಅದಕ್ಕೆ ವೈದೇಹಿ ಕೌಸಲ್ಯ ಹತ್ರ ಬಂದು ಹೇಳ್ತಾನೆ, ತಾಯಿಗೆ ನಮಸ್ಕಾರ ಮಾಡಿ, ರಾಮ ಯಾನಿ ಯಾನ್ಯದ್ಯ ಅತ್ರ ಯೋಗ್ಯಾನಿ ಶೋಭಾವಿನ್ಯ ವಿಶೇಚನೆ ತಾನಿವೇ ಮಂಗಲಾನ್ಯದ್ಯ ವೈದೇಹ್ಯಾಶ್ಚೈವ ಕಾರಯ. ನಾಳೆ ನನಗೆ ಪಟ್ಟಾಭಿಷೇಕವಂತೆ ತಂದೆ ಹೇಳಿದರು, ಆ ಪಟ್ಟಾಭಿಷೇಕಕ್ಕೆ ಏನೇನು ಮಂಗಲವೋ ಅದನ್ನೆಲ್ಲ ಅಮ್ಮ ಮಾಡ್ತೀಯ, ಎಲ್ಲ ಮಂಗಲವನ್ನು ಮಾಡಿಬಿಡು, ನನಗೂ ಸೀತೆಗೂ ಇಬ್ಬರಿಗೂ ಮಾಡು. ಕೌಸಲ್ಯ ಚಿರಕಾಲಾಭಿಮಾಂಕ್ಷಿತಂ ಬಹಳ ದಿನದಿಂದ ವರ್ಷ ವರ್ಷಗಳಿಂದ ಕಾದು ಕೂತಿದ್ಲು. ಗಂಡನಿಂದ ಪ್ರೀತಿಯನ್ನು ಕಾಣದಿರುವ ಹೆಣ್ಣು ಮಗನಿಂದಾದರೂ ತಾನು ಸಂತೋಷಪಟ್ಟೇನೆ ಅನ್ನುವ ಆಕಾಂಕ್ಷೆಯಲ್ಲಿ ಬಾಯಿ ತೆರೆದು ಕೂತಂತೆ ಕೌಸಲ್ಯ ತನ್ನ ಇಡೀ ಜೀವನವನ್ನು ಕಳೆದಿದ್ದಾಳೆ. ಈಗ ಅವಳಿಗೆ ಕಾಲ ಬಂತು, ಕಾಲ ಬಂದದ್ದು ಬದ್ದಂತೆ ತೋರಿತು. ಓಹೋ, ನನ್ನ ಮಗನಿಗಿನ್ ಪಟ್ಟಾಭಿಷೇಕ, ಹಾಗಾದ್ರೆ ನನಗೂ ರಾಜ್ಯದಲ್ಲಿ ಒಂದು ಸ್ಥಾನ ಸಿಕ್ಕೀತು. ಇಷ್ಟು ದಿನಗಳವರೆಗೆ ನಾನು ಪಟ್ಟದ ಮಹಿಷಿ ಅಂತ ಹೆಸರಿಗೆ ಮಾತ್ರ ಆಗಿದ್ದೆ, ನನಗೆ ಪಟ್ಟದ ಮಹಿಷಿಯ ಯಾವ ಅಧಿಕಾರ, ಯಾವ ಸ್ನೇಹ, ಯಾವ ಸೌಭಾಗ್ಯ ಸಿಕ್ಕಿರಲಿಲ್ಲ. ಚಿರಕಾಲಾಭಿಕಾಂಕ್ಷಿತಂ, ಹೆಣ್ಣಿನ ಆಸೆ ಕೌಸಲ್ಯ ಸಹಜವಾಗಿ ತೋರಿಸ್ತಾರೆ.
ಚಿರಕಾಲಾಭಿಕಾಂಕ್ಷಿತಂ ಭಾಷ್ಯ ಹರ್ಷ ಭಷ್ಪಕುಲಂ ವಾಕ್ಯಂ ಇದಂ ರಾಮಂ ಅಭಾಷತ ವತ್ಸ ರಾಮ ಚಿರಂಜೀವ ಹತಸ್ತೇ ಪರಿಪಂಥಿನ. ನಿನ್ನ ಶತ್ರುಗಳೆಲ್ಲ ಸತ್ತೋಗಲಿ ಅಂತ ಹೇಳಿ ಲಟಲಟ ಅಂತ ಕೈ ಮುರಿದ್ಲು. ಹಾಗಂದು ಆಶೀರ್ವಾದವನ್ನು ಮಾಡಿ ಕೊನೆಗೆ ಹೇಳ್ತಾಳೆ ಮಾತು ನೋಡಿ, ಬಹಳ ಭಾರದ ಮಾತಿದೆ. ಕೌಸಲ್ಯ ಇಡೀ ಜೀವನದ ಕಳವಳದ ಒಂದು ಶಬ್ದ ಇಲ್ಲಿ ನಮಗೆ ಕಾಣ್ತಾ ಇದೆ. ತುಂಬಿದ ಕಳವಳ ಒಂದು ಶಬ್ದದಲ್ಲಿ ತೋರ್ತಾ ಇದೆ. ಅವಳು ಹೇಳ್ತಾಳೆ, ಜ್ಞಾತೀನ್ ಮೇತ್ತಂ ಶ್ರೇಯಾಯುಕ್ತ ಸುಮಿತ್ರಾಯಶ್ಚ ನಂದಯ. ಒತ್ತಿ ಮಾತು ಹೇಳ್ತಾಳೆ, ಜ್ಞಾತೀನ್ ಮೇತ್ತಂ ಶ್ರೇಯಾಯುಕ್ತ ಸುಮಿತ್ರಾಯಶ್ಚ ನಂದಯ. ನನ್ನ ಬಳಗದವರನ್ನ ಹಾಗೂ ಸುಮಿತ್ರೆಯ ಬಳಗದವರನ್ನ ನೀನು ಇನ್ನು ಮೇಲೆ ಸಂತೋಷಗೊಳಿಸಲು ಸಮರ್ಥನಾಗಿದ್ದೀ. ಅದರ ಅರ್ಥ ಏನು? ಇಷ್ಟು ದಿನಗಳವರೆಗೆ ಕೌಸಲ್ಯ ಬಳಗ, ಸುಮಿತ್ರೆಯ ಬಳಗ, ಇವರು ಯಾರಿಗೂ ಪುರಸ್ಕಾರವಿರಲಿಲ್ಲ ಅಯೋಧ್ಯೆಯಲ್ಲಿ. ಏನಿದ್ರು ಕೇಕಯ ದೇಶದ ರಾಜ ಬರಬೇಕು, ಯುಧಾಜಿತ್ ಬರಬೇಕು, ಭರತನ ಸೋದರ ಮಾವ ಬರಬೇಕು, ಅವನಿಗೆ ಇಲ್ಲೆಲ್ಲ ಆದರ ಆತಿಥ್ಯ ವೈಭವ ಎಲ್ಲ ಹಣಕಾಸು ಕೊಡುವುದು ಆದಾನ ಪ್ರದಾನ ಕೈಕೇಯಿಯ ಪಟ್ಟ ಇದೇ ಯಾವಾಗಲೂ ಹಠದಿಂದ ನಡೆದಿತ್ತು. ಹಠದಿಂದ ನಡೆದದ್ದು ಒಂದೇ ಒಂದು ಸಂಗತಿ, ಅದೇನು ಅಂತಂದ್ರೆ ಕೈಕೇಯಿಯ ಬಳಗದವರಿಗೆಲ್ಲ ಪುರಸ್ಕಾರ. ಈಗ ರಾಮ ನನ್ನ ಬಳಗದವರಿಗೂ ಸ್ವಲ್ಪ ಮರ್ಯಾದೆ ಗೌರವ ಸಿಗುವಂತಾಯಿತು, ಬಹಳ ಸಂತೋಷ. ತನ್ನ ತವರು ಮನೆಯ ಮೋಹದ ಹಾಗೂ ತನಗೂ ಆಗಬೇಕಾದಂತಹ ಮರ್ಯಾದೆಯ ಒಂದು ಮಾತನ್ನ ಹೇಳಿ ಸಂತೋಷ ಪಡ್ತಾಳೆ. ಅಮೋಘಂ ಬತಮೇ ಕ್ಷಾಂತಂ ಪುರುಷೇ ಪುಷ್ಕರಕ್ಷಣೆ. ಇಷ್ಟು ದಿನಗಳವರೆಗೆ ದೇವರನ್ನ ಪೂಜೆ ಮಾಡಿದೆ ಮಾಡಿದೆ ಮಾಡಿದೆ, ದೇವರಿಗೆ ಶಾಪ ಕೊಡಲಿಲ್ಲ. ಎಷ್ಟು ಪೂಜೆ ಮಾಡಿದ್ರು ದೇವರು ನನಗೆ ಫಲವನ್ನೇ ಕೊಡಲಿಲ್ಲ. ಎಷ್ಟು ಪೂಜೆ ಮಾಡಿದ್ರು ದೇವರು ನನಗೆ ಫಲವನ್ನು ಕೊಡಲೇ ಇಲ್ಲ. ಕೈಕೇಯಿಗೆ ಫಲ, ಏನು ಫಲವೂ ಕೈಕೇಯಿಗೆ, ಎಲ್ಲ ರಾಜ್ಯ, ಎಲ್ಲ ಸೌಭಾಗ್ಯ, ಎಲ್ಲ ಸೌಮಾಂಗಲ್ಯ, ಎಲ್ಲ ಅಧಿಕಾರ ಪಟ್ಟ ಅವಳಿಗೆ ಸಿಕ್ಕಿತು, ನನಗೇನಿಲ್ಲ. ಆದರೆ ನಾನು ದೇವರ ಮೇಲೆ ಸಿಟ್ಟಿಗೆ ಬರಲಿಲ್ಲ. ಕ್ಷಾಂತಂ, ನಾನು ದೇವರ ಮೇಲೆ ಸಿಟ್ಟಿಗೆ ಬರಲಿಲ್ಲ. ಅದು ಸಿಟ್ಟಿಗೆ ಬಾರದಿರುವುದು ವ್ಯರ್ಥವಾಗಲಿಲ್ಲ, ಇವತ್ತು ಸಾರ್ಥಕವಾಯಿತು. ದೇವರು ಕಣ್ತೆರೆದ, ತನ್ನ ಕಮಲದ ಕಣ್ಣುಗಳನ್ನು ನನ್ನ ಮೇಲೆ ತೆರೆದು ನನ್ನ ಮೇಲೆ ದಯಸೂಸಿದ. ಅಮೋಘಂ ಬತಮೇ ಕ್ಷಾಂತಂ ಪುರುಷೇ ಪುಷ್ಕರಕ್ಷಣೆ ಲಕ್ಷ್ಮಣೇ ಮಾಂ ಮಯಾ ಸಾರ್ಧಂ ಪ್ರಸಾದಿತ್ವಂ ವಸುಂಧರಾಂ. ಇಷ್ಟು ಕೌಸಲ್ಯ ಹೇಳಿದಾಗ ರಾಮನಿಗೆ ಸಂತೋಷವಾಯಿತು. ರಾಮ ಒಂದೇ ಮಾತನ್ನು ಹೇಳ್ತಾನೆ, ಹೆಚ್ಚಿಗೆ ಮಾತು ಹೇಳುವುದಿಲ್ಲ. ಲಕ್ಷ್ಮಣ, ನಾನು ರಾಜ್ಯವನ್ನು ಆಳುವಾಗ ನನ್ನ ಜೊತೆಗೆ ನೀನೂ ರಾಜ್ಯವನ್ನು ಆಳಬೇಕಪ್ಪ. ಇದು ರಾಜ್ಯಕ್ಕೆ ಪಟ್ಟಕ್ಕೆ ನಾನು ಸೇರಿಕೊಂಡ್ರೂ ಕೂಡ ನಿನಗೂ ನನ್ನಷ್ಟೇ ಅಧಿಕಾರವಿದೆ. ಅಧಿಕಾರವನ್ನ ಶೇರು ಮಾಡುವಂತಹ ದೊಡ್ಡ ಮನಸ್ಸು ರಾಮನಿಗೆ. ಅಧಿಕಾರ ಬಂದಿದೆ, ಪಟ್ಟಾಭಿಷೇಕ ನನಗಾಗಿದೆ ಅಂತನ್ನುವುದಕ್ಕಾಗಿ ಆ ಅಭಿಷೇಕವನ್ನ ಪಟ್ಟಾಭಿಷೇಕದವನ್ನ ಪೂರ್ಣವಾಗಿ ದುರ್ವಿನಿಯೋಗ ಮಾಡಿ ತಾನೊಬ್ಬನೇ ರಾಜ ಅಂತ ಹೇಳಿ ಲಕ್ಷ್ಮಣನ ತಳ್ಳುವ ಪ್ರಯತ್ನವನ್ನು ಮಾಡಲಿಲ್ಲ. ಲಕ್ಷ್ಮಣ, ಇಮಾಂ ಮಯಾ ಸಾಧ್ಯಂ ಪ್ರಸಾದಿತ್ವಂ ವಸುಂಧರಾಂ ಜೀವಿತಂ ಚಾಪಿ ರಾಜ್ಯಂಚ ತದರ್ಥಂ ಅಭಿಕಾಮಯೇ. ಲಕ್ಷ್ಮಣ, ನನ್ನ ಪಟ್ಟಾಭಿಷೇಕ, ನನ್ನ ರಾಜ್ಯ, ನನ್ನ ಜೀವನ, ನನ್ನ ಬದುಕು ನಿನಗಾಗಿ ನಾನು ಇಟ್ಟಿದ್ದೇನೆ. ಆದ್ದರಿಂದ ನೀನು ನಾನು ಇಬ್ಬರು ಕೂಡಿ ಸುಖವಾಗಿ ನಾವು ಇರೋಣ, ರಾಜ್ಯವನ್ನು ಆಳೋಣ ಎಂಬುದಾಗಿ ರಾಮ ಲಕ್ಷ್ಮಣ ಇಬ್ಬರು ಮಾತಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರ ಸದಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನಸ್ತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ನಾಡದ್ದು ಎರಡು ದಿನ ರಾಮಾಯಣ ಇರುವುದಿಲ್ಲ, ಮಂಗಳವಾರ ಸರಿಯಾಗಿ